ಬೆಂಗಳೂರು ಅಂತ ಹೇಳಿದ ತಕ್ಷಣ ರಾಜ್ಯ ರಾಜಧಾನಿ ಬೆಂಗಳೂರು, ಉದ್ಯಾನ ನಗರಿ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ಕಸದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ರಸ್ತೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಟ್ಟ ಹೆಸರನ್ನು ಕೂಡ ಪಡೆದುಕೊಂಡಂಥ ಒಂದು ಅಪಕೀರ್ತಿ ಬೆಂಗಳೂರಿಗೆ ಸಲ್ಲುತ್ತೆ. ಯಾಕೆ ಹೀಗೆ ಮಾತು ಅಂದರೆ, ಈ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮುಖ್ಯ ರಸ್ತೆಯಲ್ಲೇ ಚರಂಡಿ ಸ್ಲ್ಯಾಬ್ ಹೆಂಗೆ ಕುಸಿದಿದೆ ಅಂಥೇಳಿ. ಬಲಿಗಾಗಿ ಕಾದು ಕುಳಿತಿವೆ ರಾಜಧಾನಿ ಬೆಂಗಳೂರಿನ ರಸ್ತೆಗಳು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈಗ ನಾವು ತೋರಿಸ್ತಾ ಇರೋದು ಬೆಂಗಳೂರಿನ ಸಂಪಂಗಿ ರಾಮನಗರದ ಮುಖ್ಯ ರಸ್ತೆಯಲ್ಲಿ ಕುಸಿದಂಥ ಚರಂಡಿಯ ಸ್ಲ್ಯಾಬ್ ಇದು. ಈ ಸ್ಲ್ಯಾಬ್ ಕುಸಿದು ನಿನ್ನೆ ಮೊನ್ನೆಲ್ಲ ಈಗೇನು ಕುಸಿದಿರುವಂಥದ್ದಲ್ಲ ಇದು. ಈ ಸ್ಲ್ಯಾಬ್ ಕುಸಿದು ಬರೋಬ್ಬರಿ 15 ದಿನ ಆಗಿದ್ದಾವೆ. ಎಷ್ಟು ಹೇಳಿ? 15 ದಿನ. ಆದರೂ ಅಧಿಕಾರಿಗಳಿಗೆ ಅಯ್ಯೋ ಬಿಡ್ರಿ, ಏನು ಆಗ್ತಾವಪ್ಪ ಅನ್ನೋ ಥರದಲ್ಲಿ ಆರಾಮಾಗಿ ಇದ್ದಂಗೆ ಕಾಣ್ತಾ ಇದೆ. ತಲೆನೇ ಕೆಡಿಸ್ಕೊಂಡಿಲ್ಲ. ಸ್ಲ್ಯಾಬ್ ಕುಸಿದ ಜಾಗದಲ್ಲಿ ಕೇವಲ ಬ್ಯಾರಿಕೇಡ್ ಮಾತ್ರ ಅಳವಡಿಸಿದ್ದಾರೆ. ನಿತ್ಯ ಸಾವಿರಾರು ವೆಹಿಕಲ್ಸಲ್ಲಿ ಓಡಾಡ್ತವೆ ಅಂಥ ಒಂದು ಮುಖ್ಯ ರಸ್ತೆ ಅದು, ಮೇಯ್ನ್ ರೋಡ್ ಅದು. ಏನಾದರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ? ಖಂಡಿತವಾಗ್ಲೂ ಬಿದ್ದವನೇ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹೊಣೆ ಅನ್ನೋದು ಅಧಿಕಾರಿಗಳ ಒಂದು ಧ್ಯೇಯೋದ್ದೇಶ ಇದ್ದಂತೆ ಕಾಣ್ತಾ ಇದೆ ನೋಡಿ. ಯಾಕಂದರೆ ಅವ್ರು ಹೊಣೆಗಾರರಾಗಿದ್ದರೆ ಇಷ್ಟೊತ್ತಿಗೆ ಕೆಲಸ ಮಾಡಬೇಕಾಗಿತ್ತಲ್ವಾ? ಅಲ್ಲೇನಾದರೂ ಮಕ್ಕಳು, ತುಂಬ ದೊಡ್ಡವರು, ಎಲ್ರಿಗೂ ಕೂಡ ಕಷ್ಟನೇ ಅಲ್ವೇ? ಹಿಂಗಿದೆ ಪರಿಸ್ಥಿತಿ. ಓಕೆ, ಈ ಕುರಿತು ಸ್ಥಳದಲ್ಲಿ ನನ್ನ ಕಲೀಗ್ ಸ್ವಾತಿ ಪುಲ್ಗಂಟಿ ಪ್ರತ್ಯಕ್ಷ ವರದಿ ಸಲ್ಲಿಸಿದ್ದಾರೆ, ಬನ್ನಿ ನೋಡೋಣ. ಬಿಬಿಎಂಪಿ ಅವರು ರಸ್ತೆ ನಿರ್ಮಾಣಕ್ಕೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡ್ತಾರೆ, ಆದರೆ ರಸ್ತೆಯನ್ನು ಮಾತ್ರ ಸರಿಯಾಗಿ ನಿರ್ಮಿಸೋದಿಲ್ಲ. ಪದೇ ಪದೇ ಬೆಂಗಳೂರಿನ ರಸ್ತೆಗಳು ಕಿತ್ತು ಹೋಗ್ತಾ ಇದೆ. ನಾವಿವತ್ತು ಸಂಪಂಗಿ ರಾಮನಗರದಲ್ಲಿರುವಂತಹ ಒಂದು ರಸ್ತೆಯ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಸೊ ಈ ಹಿಂದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೋಡಿದ್ವಿ, ಇಟ್ಟು ಮಡುಗುದಲ್ಲಿ ರಸ್ತೆ ಕುಸಿತ ನೋಡಿದ್ವಿ, ಆದರೆ ಈಗ ಏಕಾಏಕಿ ರಾಜಕಾಲುವೆ ಮೇಲೆ ಇರುವಂತಹ ಸ್ಲ್ಯಾಬೇ ಕುಸಿದು ಹೋಗಿದೆ. ಸೊ ಮುಖ್ಯ ರಸ್ತೆ ಇದು ವಿಠಲ್ ಮಲ್ಯ ರಸ್ತೆಗೆ ಕನೆಕ್ಟ್ ಮಾಡುವಂತಹ ರಸ್ತೆ, ಸಂಪಂಗಿ ರಾಮನಗರ ಮುಖ್ಯ ರಸ್ತೆ. ಸೊ ಇಲ್ಲಿ ದಿನನಿತ್ಯ ಸಾವಿರಾರು ವೆಹಿಕಲ್ಸ್ ಓಡಾಡುತ್ತೆ. ಲಾಸ್ಟ್ 1 ವೀಕ್ ಹಿಂದೆ ಈ ಘಟನೆ ನಡೆದಿದೆ, ಇಲ್ಲಿವರೆಗೂ ಕೂಡ ಬಂದು ಇದನ್ನು ರಿಪೇರಿ ಮಾಡಿಲ್ಲ. ಸಾಮಾನ್ಯವಾಗಿ ಬಿಬಿಎಂಪಿ ಅವರು ಒಂದು ರಸ್ತೆಯನ್ನು ರಿಪೇರಿ ಮಾಡಬೇಕು ಅಥವಾ ಹಾಕಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆದರೆ ಕ್ವಾಲಿಟಿಯಲ್ಲಿ ಯಾವುದೂ ಕೂಡ ಸರಿ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಪ್ರೂವ್ ಆಗ್ತಾ ಇದೆ. ಸೊ ಸಾರ್ವಜನಿಕರನ್ನು ಕೇಳೋಣ, ಎಷ್ಟು ದಿನದ ಹಿಂದೆ ಈ ಘಟನೆ ನಡೀತು, ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿನ ನಿವಾಸಿಗಳು ನೀವು, ಸೊ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಎಷ್ಟು ದಿನದ ಹಿಂದೆ ನಡೀತು? ರೋಡ್ ಚೆನ್ನಾಗೇ ಆಯಿತು ಮೇಡಮ್, ಈ ರೋಡ್ ಕಿತ್ತಿ ಸಿಮೆಂಟ್ ರೋಡ್ ಮಾಡಿದ್ರು, ಅರ್ಧ ಕಿತ್ತದ್ರು, ಅದ ಕಡೆ ಹಂಗೆ ಕೀಳಲಿಲ್ಲ, ಈ ಕಡೆ ಕಿತ್ತು ರೋಡ್ ಮಾಡಿದ್ರು. ಮಾಡೋವಾಗ ಇದೆಲ್ಲ ಕರೆಕ್ಟಾಗೇ ಇತ್ತು, ಇಲ್ಲಿ ಈ ಥರ ಎಲ್ಲ ಹಾಕಿರಲಿಲ್ಲ. ಇವಾಗ ಈ ಥರ ಹಾಕಿರೋದ್ರಿಂದ ಮನೆಗೆ ವಾಸನೆ, ಗಬ್ಬು ವಾಸನೆ, ಇವಾಗ ನೀವು ನಿಂತ್ಕೊಳಕ್ಕೆ ಆಗಾಕಿಲ್ಲ, ಅಷ್ಟು ವಾಸನೆ ಐತೆ. ಇದ್ಯಾಕೆ ಈ ಥರ ಮಾಡೋರೋ ಗೊತ್ತಿಲ್ಲ ನಮಗೆ, ಇದೆಲ್ಲೂ ಮಾಡಿಲ್ಲ. ಅವ್ರು ಚೇಂಬರ್ ಇಳ್ಕೊಬೇಕಾಗಿದ್ರೆ ಒಂದು ಸಣ್ಣದಾಗಿ ಮಡಿಕೊಬೇಕಾಗಿತ್ತು, ಅದು ಬಿಟ್ಬಿಟ್ಟು ಈ ಥರ ದೊಡ್ಡದಾಗಿ ಮಾಡೋರು. ಇದು ಮೇನ್ ರೋಡು, ಸುಮಾರು ಬಸ್ಸು ಕಾರು ಓಡಾಡ್ತಾವೆ, ಇದಾಗಲೇ ಕಿತ್ತೋಗಿ 2 ತಿಂಗಳಾಗೈತೆ. ಇದುವರೆಗೂ ಯಾರು ಬಂದು ಇಷ್ಟು ಕಿತ್ತೋಗೋವರೆಗೂ ಕಾರು ಬಸ್ಸು ಓಡಾಡ್ತಾವೆ ಮೇಡಮ್, ಇಲ್ಲಿ ಲಾರಿಗಳು ಓಡಾಡ್ತಾವೆ, ಆ ಲಾರಿಗಳು ಓಡಾಡೋವಾಗ ಅದು ಕಿತ್ತೋತೈತೆ. ಏನ್ ಮಾಡ್ತೀರಾ, ಇವ್ರು ಈ ತರ ಮಾಡಿರೋದು ಕೆಲ್ಸಾನೇ ಸರಿಗೆ ಮಾಡಿಲ್ಲ, ಮಾಡ್ದಿರಾ ಇರೋದ್ರಿಂದ ಈ ತರ ನೋಡಿ. ನಿಂತ್ಕೊಳಕ್ ಆಯ್ಕಲ್ಲ, ವಾಸನೆ ಬರ್ತಾ ಐತೆ. ಅದು ಮ್ಯಾಲೆ ಸ್ಲಾಬ್ ಪೂರ್ತಿ ಮುಚ್ಚಿಲ್ಲ, ಸುಮ್ಮನೆ ತಗಡ್ದು ಏನೋ ಒಂದು ತಾತ್ಕಾಲಿಕವಾಗಿ ಮಡ್ಗವ್ರೆ, ಈ ಥರ 4 ಕಡೆ ಮಡ್ಗವ್ರೆ, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು, ಇದು ಮುರ್ಗೋತಾ ಇದೆ. ಇವರು ಬಿಲ್ಡಿಂಗ್ ಎತ್ತರಿಸ್ತಾವ್ರೆ, ಅದು ಕಾರ್ಪೊರೇಷನ್ ಕೇಳೋಕ್ಕೂ ಇಲ್ಲ, ಏನಿಲ್ಲ, ಎಷ್ಟು ಬೇಕಾದ್ರೆ ಎತ್ತಾರೆ ಅವ್ರ ಹತ್ರ. ಆ ಥರ ಈಗ ಬಿಬಿಎಂಪಿ ಅವ್ರು ಯಾರಾದರೂ ಬಂದಿದ್ರ ಅಥವಾ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಯಾರಾದರೂ? ಯಾರು ಕೊಟ್ಟಿಲ್ಲ ಮೇಡಮ್, ಪಕ್ಕದಲ್ಲಿರೋರೆಲ್ಲ ಕೊಟ್ಟವ್ರೆ, ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ, ಯಾರು ಬಂದು ನೋಡಿಲ್ಲ, ನೋಡೋಕ್ಕೂ ಇಲ್ಲ ಅವ್ರು. ಅವ್ರಿಗೆ ಬೇಕಾಗಿಲ್ಲ, ಅವ್ರು ಯಾರಾದರೂ ಸತ್ತ ಮೇಲೆ ಬಂದು ನೋಡಿ ಆಮೇಲೆ ಅವ್ರು ಮಣ್ಣು ಮುಚ್ತಾರೆ ವಿನಾಯಿಸಿ. ಅದು ವಿರವಾಗೆ ಚೆನ್ನಾಗಿ ಮಾಡಲ್ಲ ಯಾರಿಂದ, ಅಷ್ಟು ಪ್ರಾಬ್ಲಮ್ ಐತೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಒಟ್ಟಾರೆ ಈ ರಸ್ತೆಯಲ್ಲಿ ಇಷ್ಟು ದೊಡ್ಡದ ಸ್ಲ್ಯಾಬ್ ಹಾಕಿದ್ದಾರೆ, ಆದರೆ ಅವರು ಹೇಳ್ತಿರೋದು ಒಂದೇ, ಮುಖ್ಯ ರಸ್ತೆಯಲ್ಲಿ ಅಟ್ಲೀಸ್ಟ್ ಇಷ್ಟು ದೊಡ್ಡ ಸ್ಲ್ಯಾಬ್ ಹಾಕಿದ್ದಾರೆ.
ಗುಣಮಟ್ಟದ ಸ್ಲ್ಯಾಬ್ ಅನ್ನು ಹಾಕಬೇಕು, ಅಟ್ಲೀಸ್ಟ್ ಅದರ ಕನ್ಸ್ಟ್ರಕ್ಷನ್ ಅನ್ನು ಸರಿಯಾಗಿ ಹಾಕಬೇಕು. ಸೊ ಈಗ ಈ ರೀತಿಯಾಗಿ ಇರೋದ್ರಿಂದ ರಾಜಕಾಲುವೆ ಹೋಗಿರೋದ್ರಿಂದ ಸ್ಮೆಲ್ ಜಾಸ್ತಿ ಬರ್ತಾ ಇದೆ, ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ BBMP ಅಧಿಕಾರಿಗಳು ಅಟ್ಲೀಸ್ಟ್ ಬೇಗ ಎಚ್ಚೆತ್ಕೊಳ್ಬೇಕು, ಸದ್ಯ ಏನು ಈ ಥರ ಕೆಲಸಗಳು ಆಗಿದೆ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸ್ವಾತಿ ಪವರ್. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.